ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ನಿನ್ನೆ ನಾನು ಜಟಾಯು ಅರ್ತ್ ಸೆಂಟರ್ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಜಟಾಯು ಅರ್ತ್ ಸೆಂಟರ್ನ ನೋಡಿದ್ದಾದ್ಮೇಲೆ ನಾನು ಸ್ಟ್ರೇಟ್ ಅವೇ ಮತ್ತೆ ವಾರ್ಕಲಾಯಿಂದ ತ್ರಿವೇಂದ್ರಮ್ಗೆ ಬಂದ್ಬಿಟ್ಟೆ. ಏನಕ್ಕಂದರೆ ಇಲ್ಲಿ ವರ್ಲ್ಡ್ ರಿಚೆಸ್ಟ್ ಗಾಡ್ ಅನಂತ ಪದ್ಮನಾಭ ಟೆಂಪಲ್ ಕೂಡ ಇದೆ. ಸೊ ಅದನ್ನು ಇವತ್ತು ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಿನ್ನೆ ವಾರ್ಕಲಾಯಿಂದ ತ್ರಿವೇಂದ್ರಮ್ನ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿಬಿಟ್ಟಿತ್ತು. ಸೊ ಈ ಪದ್ಮನಾಭ ಸ್ವಾಮಿ ಟೆಂಪಲ್ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ದೇವಸ್ಥಾನನ ವಿಸಿಟ್ ಮಾಡೋದಕ್ಕೆ ಟೈಮಿಂಗ್ಸ್ ಇರುತ್ತೆ. ಸೊ ನಾವು ಮಾರ್ನಿಂಗೇ ಹೋದರೆ ರಶ್ ಇರಲ್ಲ ಅನ್ನೋ ಕಾರಣಕ್ಕೆ 6 o'clock ಹೋಗಿದ್ವಿ. ಬಟ್ ಕ್ಯೂ ಸಿಸ್ಟಮ್ ಇರುತ್ತೆ, ಕ್ಯೂ ಏನೋ ಸರಿಯಾಗಿ ಹೋಗ್ತಾನೆ ಇತ್ತು. ಬಟ್ ಇನ್ನೇನು ದೇವ್ರ ದರ್ಶನ ಆಗಬೇಕು ಅನ್ನೋ ಟೈಮ್ಗೆ ಫುಲ್ಲು ಜನನ ಬಿಟ್ಬಿಡ್ತಾರೆ. ಸೊ ನನಗೇನೋ ಮ್ಯಾನೇಜ್ಮೆಂಟ್ ಅಷ್ಟು ಸರಿ ಇಲ್ಲ ಅಂತ ಅನ್ನಿಸ್ತು. ಬಿಕಾಸ್ ಎಷ್ಟೊತ್ತವರೆಗೂ ನಿಂತ್ಕೊಂಡು ಕ್ಯೂನಲ್ಲಿ ಬಂದಿರ್ತೀವಿ, ಬಟ್ ಸಡನ್ನಾಗಿ ಜನ ಬಿಟ್ಬಿಟ್ರೆ ಕರೆಕ್ಟಾಗಿ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಫೈನಲಿ ಅಷ್ಟು ರಶ್ ಮಧ್ಯೆ ದೇವ್ರ ದರ್ಶನ ಅಂತೂ ಮಾಡ್ಕೊಂಡು ಬಂದೆ. ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ. 3 doors ಒಂದೊಂದು ಡೋರಲ್ಲಿ ನಿಮಗೆ ಒಂದೊಂದು ಪಾರ್ಟ್ ಕಾಣಿಸುತ್ತೆ. ಕೇರಳನಲ್ಲಿ ಇರುವಂಥ ಪದ್ಮನಾಭ ಟೆಂಪಲ್ನ ವರ್ಲ್ಡ್ ರಿಚೆಸ್ಟ್ ಗಾಡ್ ಅಂತಲೇ ಕರೀತಾರೆ. ಓಕೆ ಫ್ರೆಂಡ್ಸ್, ಕೇರಳದ ತ್ರಿವೇಂದ್ರಮ್ನಲ್ಲಿ ಇರುವಂಥ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದರ್ಶನವನ್ನು ನಾನು ಬೆಳಗ್ಗೆನೆ ಹೋಗಿ ಮಾಡ್ಕೊಂಡು ಬಂದಿದ್ದೆ. ಬಟ್ ಈಗ ಇನ್ನೊಂದ್ಸರಿ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸಂಜೆ ಕೂಡ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಅದೇ ಕೇರಳದ ತ್ರಿವೇಂದ್ರಮ್ನಲ್ಲಿರುವಂಥ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ದೇವಸ್ಥಾನದೊಳಗಡೆ ಮೊಬೈಲ್ಸ್ನೆಲ್ಲ ಅಲೋ ಮಾಡೋದಿಲ್ಲ. ಸೊ ಆದ್ದರಿಂದ ನಿಮಗೆ ಡೀಟೇಲಾಗಿ ತೋರಿಸೋದಕ್ಕಾಗಿಲ್ಲ. ಸೊ ಆದ್ದರಿಂದ ಇವತ್ತು ನಾನು ಇಮೇಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೇವಸ್ಥಾನದ ಒಳಗಡೆ ಅನಂತ ಪದ್ಮನಾಭ ಸ್ವಾಮಿ ಇದೇ ರೀತಿ ಕಾಣಿಸೋದು. ಒಳಗಡೆ ಯಾವುದೇ ರೀತಿಯಾದಂತಹ ಲೈಟ್ಸ್ ಆನ್ ಮಾಡಿರೋದಿಲ್ಲ. ಇದೇ ರೀತಿ ದೀಪದ ಬೆಳಕಲ್ಲಿ ನಾವು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಬೆಳಗ್ಗೆ ನಾವು ದೇವರ ದರ್ಶನವನ್ನು ಮಾಡೋದಕ್ಕೆ ಬೇರೆ ಡೋರಿಂದ ಹೋಗಿದ್ದು, ಅಲ್ಲಿ ಈ ರೀತಿ ಗೋಪುರ ಕಾಣಿಸೋದಾಗಿರ್ಬೋದು ಅಥವಾ ಕೆಲವು ಶಾಪ್ಸ್ಗಳು ಏನೂ ಇರಲಿಲ್ಲ. ಬಟ್ ಈ ಸೈಡಿಂದ ತುಂಬಾ ಚೆನ್ನಾಗಿ, ಅಂದರೆ ಇದು ಇನ್ನೊಂದು ಸೈಡ್ ಡೋರಲ್ಲಿ ಈ ರೀತಿ ನಿಮಗೆ ಗೋಪುರ ಕಾಣುತ್ತೆ. ಅಷ್ಟೇ ಅಲ್ಲ, ಸುಮಾರು ಶಾಪ್ಗಳು ಕೂಡ ಇದೆ ಇಲ್ಲೇ. ಹಾಗೆ ಪದ್ಮನಾಭ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡೋದಕ್ಕೆ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್ ಬಂದು ಇದು ಅಂತ ಅಂದ್ಕೊಳ್ತೀನಿ. ಮಾರ್ನಿಂಗ್ ಹೋಗಿದ್ದು ಮೇ ಬಿ ಬ್ಯಾಕ್ ಸೈಡ್ ಇರಬಹುದು, ನನಗೂ ಅಷ್ಟು ಐಡಿಯಾ ಇಲ್ಲ. ಬೆಳಗ್ಗೆ ದರ್ಶನ ಮಾಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ಈ ರೀತಿಯೆಲ್ಲ ಶಾಪ್ಸ್ಗಳೆಲ್ಲ ಏನೂ ಇರಲಿಲ್ಲ. ಅಷ್ಟೇ ಅಲ್ಲ, ಜನಗಳದ್ದು ಕ್ರೌಡ್ ಕೂಡ ಇರಲಿಲ್ಲ. ಬಟ್ ಈ ಸೈಡು ತುಂಬಾ ಜನ ಓಡಾಡ್ತಾ ಇದ್ರು. ಅಷ್ಟೇ ಅಲ್ಲ, ಸುಮಾರು ಶಾಪ್ಸ್ಗಳು ಕೂಡ ಇತ್ತು. ನೋಡ್ತಾ ಇರಬಹುದು, ಮುಂದೆ ನಿಮಗೆ ಕೇರಳದ ಸ್ಪೆಷಲ್ ಐಟಮ್ಸ್ಗಳನ್ನ ಸೇಲ್ ಮಾಡುವಂಥ ಒಂದು ಶಾಪ್ ಕೂಡ ಕಾಣಿಸ್ತಾ ಇದಲ್ವಾ. ಸೊ ಈ ಶಾಪಲ್ಲಿ ಕೇರಳದಲ್ಲಿ ಏನೆಲ್ಲ ಸ್ಪೆಷಲ್ ತಿಂಡಿಗಳು ಮಾಡ್ತಾರೋ ಅದನ್ನೆಲ್ಲ ಸೇಲ್ ಮಾಡ್ತಾ ಇದ್ರು. ಸೊ ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ಹಲ್ವಾ, ಬನಾನಾ ಚಿಪ್ಸು ಅದೆಲ್ಲ ತುಂಬಾ ಫೇಮಸ್ಸು. ಸೊ ಆದ್ದರಿಂದ ನಾವು ಮನೆಗೆ ಹಾಗೆ ಕೊಡೋದಕ್ಕೆಲ್ಲ ಕೆಲವು ತಿಂಡಿಗಳನ್ನ ಬೈ ಮಾಡಿದ್ವಿ. ನೋಡಿ, ಬನಾನಾ ಚಿಪ್ಸು, ಜಾಕ್ ಫ್ರೂಟ್ ಚಿಪ್ಸು, ಆಮೇಲೆ ಏನೋ ಲಡ್ಡುಗಳಾಗಿರ್ಬಹುದು, ಬಿಸ್ಕೆಟ್ಸ್ಗಳು, ಆ್ಯಂಡ್ ಏನೋ ಟಾಫಿ, ಕಡಲೆ ಮಿಠಾಯಿ, ಹಲ್ವಾ, ಆ್ಯಂಡ್ ಇನ್ನೂ ಕೆಲವು ವೆರೈಟಿ ಅಂದರೆ ಕೇರಳದ ಸ್ಪೆಷಲ್ ತಿಂಡಿಗಳನ್ನೂ ಕೂಡ ಇಟ್ಟಿದ್ರು. ನೋಡೋದಕ್ಕೂ ಡಿಫ್ರೆಂಟ್ ಆಗಿತ್ತು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವಿಲ್ಲಿ ಬೈ ಮಾಡುವಂಥ ಪ್ಲ್ಯಾನ್ ಇರಲಿಲ್ಲ, ಬಟ್ ಅವರು ಟೇಸ್ಟ್ಗೆ ಅಂತ ಕೊಟ್ಟಾಗ ತುಂಬಾ ಟೇಸ್ಟಿ ಅನಿಸ್ತು. ಸೊ ಆದ್ದರಿಂದ ನಾವು ಎಲ್ಲ ಥಿಂಗ್ಸ್ಗಳನ್ನೂ ಇಲ್ಲೇ ಬೈ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈಗಷ್ಟೇ ದೇವ್ರ ದರ್ಶನ ಎಲ್ಲ ಮಾಡಿ ಈಗ ರಿಟರ್ನ್ ವಾಪಸ್ ರೂಮ್ಗೆ ಬಂದಿದ್ದೀನಿ. ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಇರೋದು ಕೇರಳದ ತ್ರಿವೇಂದ್ರಮಲ್ಲಿ. ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮತ್ತೆ ತ್ರಿವೇಂದ್ರಮಲ್ಲಿ ಬಂದು ರೂಮ್ನ ಮಾಡ್ಕೊಂಡಿದ್ದೀವಿ. ನೀವೇನಾದರೂ ದೇವ್ರ ದರ್ಶನ ಮಾಡಬೇಕು ಅಂತಂದರೆ ಅದು ಯಾವಾಗಲೂ ಓಪನ್ ಇರೋದಿಲ್ಲ. ದೇವ್ರ ದರ್ಶನ ಮಾಡೋದಕ್ಕೆ ಅಂತಲೇ ಅವರು ಟೈಮ್ ಸ್ಲಾಟ್ನ ಫಿಕ್ಸ್ ಮಾಡಿರ್ತಾರೆ, ಆ ಟೈಮಲ್ಲಿ ಮಾತ್ರ ನಾವು ವಿಸಿಟ್ ಮಾಡೋದಕ್ಕೆ ಸಾಧ್ಯ. ದೇವ್ರ ದರ್ಶನ ಮಾಡೋದಕ್ಕೆ ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಅರ್ಲಿ ಮಾರ್ನಿಂಗ್ 3:30 ನಿಮಗೆ ದರ್ಶನ ಸ್ಟಾರ್ಟ್ ಆಗುತ್ತೆ. 3:30 4:45 ದರ್ಶನ ಇರುತ್ತೆ, ಆಮೇಲೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಾದಮೇಲೆ ಮತ್ತೆ ಗ್ಯಾಪ್ ಬಿಟ್ಟು ನಂತರ ಮತ್ತೆ 6 o'clock ದರ್ಶನಕ್ಕೆ ಅಲೋ ಮಾಡ್ತಾರೆ, ಅಂದರೆ 6 to 7. ಅದಾದ ನಂತರ ಮತ್ತೆ 9:00 to 10:30 ಈ ರೀತಿ ಟೈಮಿಂಗ್ಸು ಮೆನ್ಷನ್ ಮಾಡಿರ್ತಾರೆ. ಆ ಟೈಮಲ್ಲಿ ಮಾತ್ರ ನಾವು ದರ್ಶನ ಮಾಡೋದಕ್ಕೆ ಆಗೋದು. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ 3:30 ದರ್ಶನ ಓಪನ್ ಆಗಿ, ಅಂದರೆ ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟು ಟಿಲ್ 12:00 ದರ್ಶನ ಇರುತ್ತೆ. ಅದಾದಮೇಲೆ ಮತ್ತೆ ಈವ್ನಿಂಗೇ ಇನ್ನು ಓಪನ್ ಮಾಡೋದು, ಈವ್ನಿಂಗ್ ಮತ್ತೆ 5 o'clock ಓಪನ್ ಮಾಡ್ತಾರೆ.
ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಇದೇನೆ ದೇವರ ದರ್ಶನ ಮಾಡೋದಕ್ಕೆ ಇರುವಂತ ಟೈಮಿಂಗ್ ಲಿಸ್ಟ್. ಈ ಟೈಮಿಂಗ್ ಸ್ಲಾಟ್ ಅಲ್ಲಿ ಮಾತ್ರ ದೇವರ ದರ್ಶನವನ್ನ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಇನ್ನ ಬೇರೆ ಟೈಮಲ್ಲಿ ನೀವು ಟೆಂಪಲ್ ಹತ್ರ ಹೋದ್ರೂ ಕೂಡ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಆಕ್ಚುಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ಕೇರಳದ ತ್ರಿವೇಂಡ್ರಮ್ನಲ್ಲಿ ಎಲ್ಲೇ ಸ್ಟೇ ಆಗೋದಕ್ಕೆ ಹೋದ್ರೂ ಕೂಡ ಎಲ್ಲ ಪ್ಲೇಸಲ್ಲೂ ಈ ರೀತಿ ಒಂದು ಇನ್ಫಾರ್ಮೇಷನ್ ಬೋರ್ಡ್ಗಳನ್ನ ಇಟ್ಟಿರ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಕ್ಕೆ ಅದರದೇ ಆದಂತಹ ಡ್ರೆಸ್ ಕೋಡ್ ಕೂಡ ಇದೆ. ಲೇಡೀಸ್ದು ಮಸ್ಟ್ ಅಂಡ್ ಶುಡ್ ಸ್ಯಾರಿ ಹಾಕಬೇಕು, ಹಾಗೆ ಜೆಂಟ್ಸ್ಗೆ ಪಂಚೆ ಹಾಕ್ಕೊಳ್ಬೇಕು, ಆ್ಯಂಡ್ ಮಕ್ಕಳಿಗೆ ಲಾಂಗ್ ಆಗಿರುವಂಥ ಬಟ್ಟೆಗಳಾಕಬೇಕು, ಅಂದರೆ ಕಾಲು ಕವರ್ ಆಗೋ ಥರ ಬಟ್ಟೆಗಳನ್ನ ಹಾಕಬೇಕು. ನೀವು ಅಕಸ್ಮಾತ್ ಏನಾದ್ರು ಚೂಡಿದಾರ ಹಾಕ್ಕೊಂಡು ಹೋಗ್ತೀರಾ ಅಂತಂದರೆ ಅಲ್ಲೇ ನಿಮಗೆ ಒಂದು ಪಂಚೆ ಥರ ಕೊಡ್ತಾರೆ, ಅದನ್ನು ಸುತ್ಕೊಂಡು ಹೋಗಬೇಕಾಗತ್ತೆ. ಫೈನಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ದೇವಸ್ಥಾನದೊಳಗಡೆ ಮೂರು ಡೋರ್ ಇದೆ, ಒಂದೊಂದು ಡೋರಲ್ಲೂ ನಿಮಗೆ ಒಂದೊಂದು ಪಾರ್ಟ್ ಕಾಣಿಸುತ್ತೆ. ಆ್ಯಕ್ಚುಲಿ ನನಗೇನು ಬೇಜಾರಾಗಿದ್ದು ಅಂತಂದರೆ ಹೋಗ್ತಾ ಕ್ಯೂ ಸಿಸ್ಟಮ್ ಇತ್ತು, ಸರಿ ಹೋದ್ವಿ ಫುಲ್ಲು ಎಂಡ್ವರೆಗೂ ಹೋಗಿ ನೇನು ಗರ್ಭಗುಡಿ ಹತ್ರ ಹೋಗ್ಬೇಕು, ಅಷ್ಟರಲ್ಲಿ ಬೇರೆ ಕಡೆಯಿಂದ ಎಲ್ಲ ಜನಗಳನ್ನ ಬಿಡ್ತಾ ಇದ್ರು. ನನಗೆ ಯಾಕೋ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪನೂ ಇಷ್ಟನೇ ಆಗಿಲ್ಲ, ಯಾವಾಗಲೂ ಹಾಗೆ ಅಂತೆ. ಇನ್ನೇನು ಅಲ್ಲಿರೋರೆಲ್ಲ ಅದೇ ಹೇಳ್ತಾರೆ, ಇನ್ನೇನು ದೇವ್ರ ದರ್ಶನ ಮಾಡಬೇಕು, ಅಲ್ಲಿಂದ ಕ್ಯೂ ಸಿಸ್ಟಮ್ ಬಂದಿರುತ್ತೆ, ಅಷ್ಟು ಕ್ಲೀನ್ ಆ್ಯಂಡ್ ಪೇಷನ್ಸಿಂದ ಬಂದಿರ್ತೀವಿ, ಇನ್ನೇನು ದರ್ಶನ ಮಾಡಬೇಕು ಅಷ್ಟರಲ್ಲಿ ಎಲ್ಲ ಫುಲ್ ಜನ ತುಂಬ್ಕೊಂಡು ಬಿಡ್ತಾರೆ, ಫುಲ್ಲು ನುಕ್ಕಾಡ್ಕೊಂಡು ಜನಗಳ ಮಧ್ಯ ದೇವ್ರ ದರ್ಶನ ಮಾಡೋ ಥರ ಆಗಿಬಿಡುತ್ತೆ. ಫೈನಲಿ ಹಾಗೂ ಹೀಗೂ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ, ಚೆನ್ನಾಗಿ ಅನ್ನಿಸ್ತು. ಸೊ ಇಷ್ಟು ದೇವಸ್ಥಾನದ ಮೇನ್ ಮೇನ್ ಇನ್ಫಾರ್ಮೇಷನು. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಆದಮೇಲೆ ಈಗ ನೆಕ್ಸ್ಟು ಇಲ್ಲೇ ತ್ರಿವೇಂದ್ರಮಲ್ಲಿ ನೋಡೋದಕ್ಕೆ ಸುಮಾರು ಪ್ಲೇಸಸ್ಗಳಿದೆ. ಈಗಷ್ಟೇ ದರ್ಶನ ಮಾಡಿ ಬಂದಿದ್ದೀವಿ, ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಮತ್ತೆ ಈಗ ಪ್ಲೇಸಸ್ಗಳನ್ನ ನೋಡೋದಕ್ಕೆ ಹೋಗಬೇಕು. ಆಟೋಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿ ಬಂದಿದ್ದೀವಿ. ಸೊ ನನಗೆ ಇವಾಗ ಹಾಫ್ ಅನ್ ಅವರ್ ಟೈಮ್ ಇದೆ, ಹಾಫ್ ಅನ್ ಅವರ್ ಎಲ್ಲ ಮುಗಿಸಿ ರೆಡಿಯಾಗಿ ಈಗ ಹೊರಡಬೇಕು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಕೇರಳದ ತ್ರಿವೇಂದ್ರಮ್ನಲ್ಲಿ ಇರುವಂಥ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.